ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಸ್ಕ್ವರ್ ಮಾರ್ಟ್ನ ಹೇಗೆ ತುಂಬ ಈಸಿಯಾಗಿ ಯಾವುದೇ ರೀತಿಯಾಗಿರುವಂತಹ ಸ್ಟ್ಯಾಂಡ್ ಆಗಿರ್ಬೋದು ಏನೂ ಇಲ್ಲದೆ ಕೈಯಲ್ಲೇ ಹೇಗೆ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಹೊಸೊಬ್ಬರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಲ್ಲಿ ಮ್ಯಾಟ್ನ ಮಾಡೋದಕ್ಕೆ ಮೊದಲನೇದಾಗಿ ಬೋರ್ಡ್ನ ರೆಡಿ ಮಾಡ್ಕೊಳ್ಳೋಣ ಬೋರ್ಡ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಟಿ ವಿ ಅಥವಾ ಫ್ರಿಜ್ ಯಾವ್ದ್ರದ್ದು ರಟಿನ್ ಬಾಕ್ಸ್ ಇರುತ್ತಲ್ವಾ ಆ ಬಾಕ್ಸ್ ನಾನು ಮ್ಯಾಟ್ ಎಷ್ಟು ಬೇಕು ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಇಂಚಷ್ಟು ಒಂದು ಲೈನ್ನ ಹಾಕಿ ಆ ಲೈನ್ಗೆ ಕರೆಕ್ಟಾಗಿ ಒಂದು ಒನ್ ಒಂದು ಇಂಚು ಗ್ಯಾಪಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಂಬನ್ನಿ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದೇ ರೀತಿಯಾಗಿ ಎರಡು ಕಡೆಯೂ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನಾವು ಒನ್ ಒಂದು ಇಂಚು ಗ್ಯಾಪ್ ಕೊಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆನ ಸುತ್ತೋಕೆ ನಮಗೆ ಈಸಿ ಆಗುತ್ತೆ ಹಾಗೆ ಮ್ಯಾಟು ನೋಡೋಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ನನ್ನ ಅಲ್ಲಿ ಸ್ಕ್ವ ರೌಂಡ್ ಮ್ಯಾಟ್ ಹಾಗೆ ಬೇರೆ ರೀತಿಯಾಗಿರುವಂತಹ ಸ್ಕ್ವೇರ್ ಮ್ಯಾಟು ಇದೆ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ವಿಡಿಯೋ ಐಕಾರ್ಡ್ ಅಲ್ಲಿರುತ್ತೆ ವಿಡಿಯೋ ಮುಗಿದ್ಮೇಲೆ ದಯವಿಟ್ಟು ಆ ವಿಡಿಯೋ ನೋಡಿ ಈಗ ನೀವು ನೋಡ್ತಾ ಇರ್ಬೋದು ಬೋರ್ಡ್ ನಾನು ಎರಡು ಕಡೆನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ನಾನು ಲೆಗಿನ್ಸ್ ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಲೆಗಿನ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ನೀವು ಟಿ ಶರ್ಟ್ಸ್ ಅಥವಾ ಸಾರಿ ಯಾವುದೇ ಆದ್ರೂ ಮಾಡ್ಕೊಬಹುದು ಹಾಗೆ ನೀವು ಜಾಸ್ತಿಯಾಗಿ ಕಾಟನ್ ಮೆಟೀರಿಯಲಲ್ಲಿ ಮಾಡೋದು ಒಳ್ಳೆಯದು ಕಾಟನ್ ಮೆಟೀರಿಯಲಲ್ಲಿ ಮಾಡಿದ್ರೆ ನೀರು ಬೇಗ ಹೀರ್ಕೊಳುತ್ತೆ ಹಾಗಾಗಿ ಈಗ ನಾನು ಬಟ್ಟೆನ ಸಣ್ಣದಾಗಿ ಫೋಲ್ಡ್ ಮಾಡಿ ಅದನ್ನ ಕಟ್ ಮಾಡ್ಕೊಳ್ತಿದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಬೇಗ ಬಟ್ಟೆಗಳನ್ನು ಕಟ್ ಮಾಡ್ಕೊಬೋದು ಹಾಗಾಗಿ ಇಲ್ಲಿ ನಾನು ಎಲ್ಲ ಪೀಸಸ್ನು ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಮೇಲೆ ಅದನ್ನ ಒಂದಕ್ಕೊಂದು ಜಾಯಿನ್ ಮಾಡಬೇಕಾಗುತ್ತೆ ಜಾಯಿನ್ ಮಾಡೋದಕ್ಕೆ ನಾವು ಎರಡು ತುದಿನ ಇಟ್ಕೊಂಡ್ಬಿಟ್ಟು ಅಲ್ಲಿ ಒಂದು ಹೋಲ್ನ ಮಾಡ್ಕೊಳ್ಬೇಕು ಹೋಲ್ನ ಮಾಡ್ಕೊಂಬಿಟ್ಟು ಆ ಹೋಲ್ನೊಳಗಡೆ ಒಂದೊತ್ತು ದಿನ ಲಾಸ್ಟ್ ತೊಗೊಂಬಂದ್ಬಿಟ್ಟು ಹಾಕಿದ್ರೆ ಆ ಹೋಲ್ ಒಳಗಡೆ ತೆಗೆದಾಗ ಅಲ್ಲಿ ಗಂಟಾಗುತ್ತೆ ಈ ರೀತಿಯಾಗಿ ಗಂಟಾದಾಗ ಅದು ಮ್ಯಾಟಲ್ಲಿ ಜಾಸ್ತಿ ಕಾಣೋದಿಲ್ಲ ಕ್ಲೀನಾಗಿ ಬರುತ್ತೆ ಇಲ್ಲಿ ನಾನು ರೆಡ್ ಮತ್ತು ಬ್ಲ್ಯಾಕ್ ಎರಡು ಕಲರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ರೀತಿಯಾಗಿ ನೀವು ಯಾವ ಕಲರ್ ಬೇಕೋ ಆ ಕಲರಲ್ಲಿ ಕಟ್ ಮಾಡಿಟ್ಕೊಬೋದು ಹಾಗೆ ಇಲ್ಲಿ ನಾವು ಬೋರ್ಡ್ಗೆ ಹಾಕಬೇಕಾದ್ರೆ ಏನು ಮಾಡ್ಕೊಬೇಕು ಅಂತ ಅಂದರೆ ನಾವು ಫಸ್ಟು ತುದಿನ ಸ್ವಲ್ಪ ಹಿಂದುಗಡೆ ಹಾಗೆ ಒಂದು ಗಮ್ ಟೇಪ್ ಅಥವಾ ಏನೋ ಪಿನ್ನಿಂದ ಅಂಟಿಸ್ಕೊಳ್ಳೋಣ ಅಲ್ಲಿ ಅಂಟಿಸ್ಕೊಂಬಿಟ್ಟು ಇದೇ ರೀತಿಯಾಗಿ ಸುತ್ತಕೊಂಬರ್ಬೇಕು ಯಾವ ರೀತಿ ಅಂತ ಅಂದರೆ ನಾವಿಲ್ಲಿ ಗ್ಯಾಪ್ ಕೊಟ್ಟಿರ್ತೀವಲ್ವ ಅದಕ್ಕೆ ಒಂದು ಕಡೆಯಿಂದ ನಾವು ಸುತ್ತಿದ್ದನ್ನು ಮತ್ತೆ ಅದೇ ಗ್ಯಾಪಿಗೆ ಹಾಕ್ಕೊಂಡು ಬರಬೇಕು ಒಂದು ಗ್ಯಾಪಲ್ಲಿ ಎರಡೆ ಬರಬೇಕು ಆ ರೀತಿಯಾಗಿ ಸುತ್ಕೊಂಬನ್ನಿ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಸುತ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹಿಂದೆಯೂ ಅಷ್ಟೇ ಇದೇ ರೀತಿಯಾಗಿ ಬಂದಿರಬೇಕು ಈ ರೀತಿಯಾಗಿ ಬಂದರೆ ನಿಮಗೆ ಬೋರ್ಡಿಂದ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮ್ಯಾಟ್ ಎಲ್ಲ ರೆಡಿ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಟ್ಕೊಳ್ಳಿ ನೋಡ್ತಾ ಇರ್ಬೋದು ಒಂದು ಕಡೆ ಎರಡು ಎಳೆ ಬಂದಿದೆ ಈ ರೀತಿಯಾಗಿ ಬರೋದರಿಂದ ಮ್ಯಾಟ್ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಹಾಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಇದಕ್ಕೆ ನಾನು ರೆಡ್ ಕಲರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಪೀಸ್ನ ತಗೊಂಬಿಟ್ಟು ಹಿಂದ್ಗಡೆಗೆ ನಾವು ಕಟ್ಕೊಬೇಕಾಗತ್ತೆ ರೆಡ್ ಕಲರ್ನ ಈ ಥ್ರೆಡ್ಡಿಗೆ ನಾಟ್ ಮಾಡಿ ಕಟ್ಕೊಳ್ಳಿ ಇಲ್ಲಿ ನೀವು ಬ್ಲ್ಯಾಕ್ ಬದಲು ಬೇರೆ ಯಾ ಕಲರ್ಸ್ನ ಬೇಕಾದರೂ ಯೂಸ್ ಮಾಡ್ಕೊಬೋದು ಬಟ್ಟೆ ಇಲ್ಲ ಬೇರೆ ತುಂಬ ಕಲರ್ ಬಟ್ಟೆಗಳಿದೆ ಅಂತ ಅಂದಾಗ ನೀವು ಅದನ್ನು ಈ ರೀತಿ ಒಳಗಡೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಕಾಣೋದಿಲ್ಲ ಹಾಗೆ ಒಂದೇ ಕಲರ್ ಜಾಸ್ತಿ ಯಾವ ಕಲರ್ ಇರುತ್ತೋ ಅದನ್ನು ಮೇಲ್ಗಡೆಯಲ್ಲಿ ಹಾಕ್ಕೊಬೋದು ಈಗ ರೆಡ್ ಕಲರ್ನ ನಾನು ಅಲ್ಲಿ ಮೇಲ್ಗಡೆ ಕಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಈ ರೀತಿಯಾಗಿ ಹೆಣ್ಕೊಂಡು ಬರ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಅಡಿಗಡೆಯಿಂದ ದಾರನ ತೊಗೊಂಬಿಟ್ಟು ಅದಕ್ಕೆ ಒಳಗಡೆ ಹಾಕ್ಬಿಟ್ಟು ನಾಟ್ ಹಾಕ್ಕೊಳ್ತಾ ಇದ್ದೀನಿ ಈ ಬ್ಲ್ಯಾಕ್ ಕಲರ್ ಥ್ರೆಡ್ ಏನಿದೆ ಅದ್ರ ಒಳಗಡೆಯಿಂದ ನಾನು ರೆಡ್ ಕಲರ್ ಥ್ರೆಡ್ನ ತೊಗೊಂಡ್ಬಿಟ್ಟು ಅದ್ರ ಮೇಲ್ಗಡೆಯಿಂದ ನಾಟ್ ಹಾಕ್ಕೊಬೇಕು ಈ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ಮ್ಯಾಟು ತುಂಬ ಟೈಟಾಗಿರುತ್ತೆ ಹಾಗೆ ಬೇಗ ಬಿಚ್ಚ ಹೋಗೋದಿಲ್ಲ ಹಾಗೆ ಡಿಸೈನು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈ ರೀತಿಯಾಗಿ ಪೂರ್ತಿಯಾಗಿ ಹಾಕ್ಕೊಂಡು ಬನ್ನಿ ಹಾಗೆ ನೀವು ನೋಡ್ತಾ ಇರ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದೇ ರೀತಿಯಾಗಿ ಬರಬೇಕು ಇಲ್ಲಿ ನಾನು ರೆಡ್ ಕಲರ್ ಹಾಕಾಯಿತು ಹಾಗೆ ನಾನಿಲ್ಲಿ ಡಬಲ್ ಕಲರಲ್ಲಿ ಹಾಕ್ತಾ ಇದ್ದೀನಿ ಪಕ್ಕದ ಎಳೆಗೆ ಫಸ್ಟ್ ಒನ್ನು ಮುಗ್ದಿದೆ ಸೆಕೆಂಡ್ ಒನ್ನಿಗೆ ನಾನಿಲ್ಲಿ ಬ್ಲೂ ಮತ್ತು ರೆಡ್ ಕಲರ್ ಎರಡನ್ನೂ ಹಿಂದ್ಗಡೆ ಟೈ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ಎಲ್ಲ ದಾರಗಳಿದೆಯಲ್ವ ಅದನ್ನೆಲ್ಲ ಹೀಗೆ ಹಾಕ್ಕೊಂಡು ಬರಬೇಕು ಇಲ್ಲಿ ನೀವು ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಳೋದಾದರೆ ನಿಮಗೆ ಯಾವ ಕಡೆ ಯಾವ ಕಲರ್ ಬೇಕು ಅಂತ ಹೇಳಿ ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ನೀವು ದಾರನ ಹಿಂದೆ ಟೈ ಮಾಡ್ಕೊಳ್ಳಿ ಈ ರೀತಿ ಕಟ್ಕೊಂಬಿಟ್ಟು ನಿಮಗೆ ಸ್ವಲ್ಪ ದಾರಗಳು ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ಯಾಕಂತ ಅಂದರೆ ನಿಮಗೆ ಈ ರೀತಿ ಹಾಕ್ಕೊಳ್ಳೋದಕ್ಕೆ ಈಸಿ ಆಗ್ತಾ ಇರುತ್ತೆ ಬೈ ಚಾನ್ಸ್ ನಿಮಗೆ ದಾರ ಖಾಲಿಯಾಯಿತು ಅಂತ ಅಂದರೆ ಮಧ್ಯದಲ್ಲಿ ಈ ರೀತಿಯಾಗಿ ತುದಿನ ಇಟ್ಕೊಂಬಿಟ್ಟು ಹೋಲ್ ಮಾಡ್ಕೊಂಬಿಟ್ಟು ಅದರೊಳಗಡೆ ದಿನ ಹಾಕ್ಬಿಟ್ಟು ನಾಟ್ ಹಾಕ್ಕೊಳ್ಳಿ ಇದನ್ನು ನಾನು ನಿಮಗೆ ಫಸ್ಟಲ್ಲೇ ತೋರಿಸಿದ್ದೀನಿ ಸ್ಟಾರ್ಟಿಂಗಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ಇಲ್ಲಿ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ದಾರ ಮಧ್ಯದಲ್ಲಿ ಗಂಟು ಗಂಟು ಸಿಕ್ಕೋದಿಲ್ಲ ಹಾಗಾಗಿ ಖಾಲಿಯಾದರೆ ಎಲ್ಲ ಕಡೆನೂ ಇದೇ ರೀತಿಯಾಗಿ ನಾಟ್ ಹಾಕ್ಕೊಳ್ಳಿ ನಾ ನಿಮಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ಹೆಣ್ಕೊಳ್ತಾ ಬನ್ನಿ ಇದೇ ರೀತಿಯಾಗಿ ಪೂರ್ತಿ ಎಣೆಗಳನ್ನು ಇದೇ ರೀತಿಯಾಗಿ ಹೆಳ್ಕೊಳ್ತಾ ಬನ್ನಿ ಇದೇ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಮ್ಯಾಟಲ್ಲಿ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫುಲ್ಲಾಗಿದೆ ಇಲ್ಲಿ ಲಾಸ್ಟಲ್ಲಿ ಏನು ಮಾಡಬೇಕು ಅಂತ ಅಂದರೆ ಇದನ್ನು ಎರಡನ್ನು ಇದು ಒಳಗಡೆ ತಗೊಂಬಿಟ್ಟು ಒಂದೊಂದು ಗಂಟು ಮಾಡಿ ನಿಮಗೆ ಬೈ ಚಾನ್ಸ್ ಸೈಡಲ್ಲಿ ಡಿಸೈನ್ಸ್ ಜಾಸ್ತಿ ಬೇಕು ಅಂತ ಅಂದರೆ ಈ ಥ್ರೆಡ್ ಏನಿದೆ ಇದನ್ನು ನೀವು ಜಾಸ್ತಿಯಾಗಿ ಬಿಟ್ಕೊಳ್ಳಿ ಎರಡು ಕಡೆನೂ ಸ್ವಲ್ಪ ಜಾಸ್ತಿ ಥ್ರೆಡ್ನ ಬಿಟ್ಕೊಳ್ಳೋದ್ರಿಂದ ನೀವು ಲಾಸ್ಟಲ್ಲಿ ಅದನ್ನು ಸೈಡಲ್ಲಿ ಹಾಗೆ ಬಿಡ್ಬೋದು ಬಟ್ ನಾನು ಇಲ್ಲಿ ಬಿಟ್ಟಿಲ್ಲ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಯಾವ ರೀತಿ ಅಂತ ಹೇಳಿಬಿಟ್ಟು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಎಣೆಗಳನ್ನು ನಾನು ಹಾಕ್ಕೊಂಡಾಗಿದೆ ಇಲ್ಲಿ ಪೂರ್ತಿ ಮ್ಯಾಟ್ಗಾಗೋಷ್ಟು ಎಣ್ಕೊಂಡಿದ್ದೀನಿ ನನಗೆ ಈ ಸೈಜ್ ಮ್ಯಾಟ್ ಸಾಕು ಅನ್ನಿಸ್ತು ಅದಕ್ಕೆ ನಾನು ಈ ಸೈಜಲ್ಲಿ ಮಾಡಿದ್ದೀನಿ ನಿಮಗೆ ಇನ್ನೂ ಚೂರು ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಬೋದು ಚಿಕ್ಕದ ಬೇಕಾದರೆ ಚಿಕ್ಕದು ಮಾಡ್ಕೊಬೋದು ಈಗ ಇದನ್ನು ಜಾಯಿನ್ ಮಾಡೋದಕ್ಕೆ ಒಂದು ಪಿನ್ಗೆ ಈ ರೀತಿಯಾಗಿ ದಾರಾನ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಅಲ್ಲಿಗೆ ನೀವು ಲಾಸ್ಟಿಗೆ ಹೋಲ್ ಮಾಡ್ಕೊಳ್ಳಿ ಹೋಲ್ ಮಾಡ್ಕೊಂಬಿಟ್ಟು ಆ ಪಿನ್ನ ಆ ದಾರದ ಒಳಗಡೆ ಸೇರಿಸ್ಕೊಂಡು ಅದನ್ನು ಕ್ಲೀನಾಗಿ ಟೈ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ದಾರ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಈಗ ಎರಡು ಕಡೆಯೂ ಜಾಯಿನ್ ಮಾಡ್ಕೊಬೇಕಲ್ವಾ ಹಾಗಾಗಿ ನಾನಿಲ್ಲಿ ಹೇಗೆ ಇದ್ದೀನಿ ಅಂತ ಅಂದರೆ ಎರಡನ್ನೂ ಇಟ್ಕೊಂಬಿಟ್ಟು ಅದರ ಒಳಗಡೆ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಮೇಲ್ಗಡೆ ದಾರ ಕಾಣೋದಿಲ್ಲ ಅದು ಕ್ಲೀನಾಗಿ ಡಿಸೈನ್ ಆಗಿ ಕಾಣುತ್ತೆ ಇಲ್ಲಿ ನೀವು ಜಾಯಿನ್ ಮಾಡೋಕೆ ದಾರಾನ ಮೇಲ್ಗಡೆಯಿಂದ ತಗೊಂಡು ಬರಬಾರ್ದು ಒಳಗಡೆಯಿಂದನೇ ತೊಗೊಂಡು ಬರಬೇಕಾಗತ್ತೆ ನೀವು ಒಂದು ಕಡೆ ಸೈಡಲ್ಲಿ ತಗೊಂಡು ಹೋಗಿದ್ದಲ್ಲಿ ಅದ್ರ ಪಕ್ಕದ ನಾಟಿಗೆ ಹಾಕ್ಬಿಟ್ಟು ಅದ್ರ ಹಿಂದ್ಗಡೆಯಿಂದನೇ ತಗೊಂಡ್ತಾ ಬನ್ನಿ ಈ ರೀತಿಯಾಗಿ ಮಾಡೋದ್ರಿಂದ ಹಿಂದ್ಗಡೆಯೂ ಅಷ್ಟೇ ಕ್ಲೀನ್ ಆಗಿ ಬಂದಿರುತ್ತೆ ನೀವು ಮ್ಯಾಟ್ ಬಿಚ್ ಮೇಲೆ ನೋಡ್ಬೋದು ಈ ರೀತಿಯಾಗಿ ಪೂರ್ತಿಯಾಗಿ ಹಾಕೊಂಡು ಬನ್ನಿ ನಿಮಗೆ ಥ್ರೆಡ್ ಇಲ್ಲಿಗೆ ಲಾಸ್ಟ್ ಆಯಿತು ಅಂತ ಅಂದರೆ ನೀವು ಇಲ್ಲಿಗೆ ಟೈ ಮಾಡ್ಕೊಬೋದು ಇಲ್ಲ ಪಕ್ಕದಲ್ಲೂ ಅಷ್ಟೇ ಹಾಕ್ಕೊಂಡು ಬರ್ಬೋದು ಇದೇ ರೀತಿಯಾಗಿ ಪೂ ನೀವು ಬೇಗನೆ ಹಾಕ್ಬಿಡ್ಬೋದು ಈ ಮ್ಯಾಟ್ ಏನಿದೆ ಇದು ನೀವು ಒಂದು ದಿನ ಅಥವಾ ಎರಡು ದಿನದ ಒಳಗಡೆ ಆರಾಮಲ್ಲಿ ಮುಗಿಸ್ಬೋದು ನಿಮಗೆ ಟೈಮ್ ಇದ್ದಾಗ ಒನ್ ಅವರ್ ಟೂ ಅವರ್ ಕೂತ್ಕೊಂಡ್ರೂ ಸಾಕು ಬೇಗನೆ ಮುಗಿದೋಗ್ಬಿಡುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೂರು ಹಾಕ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಪೂರ್ತಿ ಮ್ಯಾಟ್ ಎಲ್ಲ ಹಾಕೊಂಡು ಬನ್ನಿ ಈಗ ನಾವು ಬೋರ್ಡಿಂದ ಮ್ಯಾಟ್ನ ರಿಮೂವ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಹಿಂದೆ ಅಂಟಿಸಿದ್ದೆ ಅಲ್ವಾ ಅದನ್ನು ತಕ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ಇದನ್ನು ನೀಟಾಗಿ ರಿಮೂವ್ ಮಾಡ್ಕೊಬೋದು ನೀವು ನೋಡ್ತಾ ಇರ್ಬೋದು ನಾನು ಸ್ಟಾರ್ಟಿಂಗೇ ಹೇಳಿದ್ದೆ ನಾವು ಈ ರೀತಿ ರೌಂಡಾಗಿ ಸುತ್ಕೊಳ್ಳೋದ್ರಿಂದ ಎಷ್ಟು ಈಸಿ ಆಗುತ್ತೆ ಅಂತ ಹೇಳಿ ಜಸ್ಟು ಒನ್ ಒಂದು ಇದನ್ನು ತೆಕ್ಕೊಳ್ತಾ ಬನ್ನಿ ಅಷ್ಟೇ ಇದೇನು ತುಂಬಾ ಕಷ್ಟ ಆಗೋದಿಲ್ಲ ತುಂಬ ಈಸಿಯಾಗಿ ಮಾಡುವಂಥ ಮ್ಯಾಟ್ ಇದು ನಾನು ಯಾವ ರೀತಿಯಾಗಿ ರಿಮೂವ್ ಮಾಡ್ಕೊಂಡೆ ಅಂತ ನೋಡಿದ್ರಲ್ವ ಈಗ ಇಲ್ಲಿ ನಿಮಗೆ ಸೈಡ್ಸಲ್ಲಿ ಉಳಿದಿದೆ ಅಂತ ಅಂದರೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಬೈ ಚಾನ್ಸ್ ನೀವು ಉದ್ದುದ್ದವಾಗಿ ಬಿಟ್ಕೊತಿದ್ದೀರಾ ಅಂತ ಅಂದರೆ ಅಂದರೆ ನಿಮಗೆ ಸೈಡಲ್ಲಿ ಡಿಸೈನ್ ಚೆನ್ನಾಗಿ ಬರುತ್ತೆ ಅದು ಆ ರೀತಿಯಾಗಿ ಬಟ್ಟೆ ಜಾಸ್ತಿ ಇತ್ತು ಅಂತ ಅಂದರೆ ಸೈಡಲ್ಲಿ ಬಿಟ್ಕೊಂಡು ಬನ್ನಿ ಸೈಡಲ್ಲಿ ಬಿಟ್ಕೊಳ್ಳೋದ್ರಿಂದ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸೈಡಲ್ಲಿ ಕಟ್ ಮಾಡ್ಕೊಬೋದು ಹಾಗೆ ನನ್ನ ಚಾನಲಲ್ಲಿ ಇನ್ನೊಂದು ಸ್ಕ್ವಯರ್ ಮ್ಯಾಟ್ ಇದೆ ನೀವು ಅದನ್ನು ನೋಡ್ಬೋದು ಜೊತೆಗೆ ರೌಂಡ್ ಮ್ಯಾಟು ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಬೇಗ ಆಗುತ್ತೆ ಈ ರೀತಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನು ನೀವು ಲೆಗ್ಗಿನ್ಸ್ ಅಥವಾ ಟಿ ಶರ್ಟ್ಸ್ ಹಳೆ ಬಟ್ಟೆಗಳು ಯಾವುದೇ ಇದ್ದರೂ ಅದರಿಂದ ಟ್ರೈ ಮಾಡ್ಬೋದು ನಿಮಗೆ ಒಂದೇ ಕಲರ್ ಬೇಕು ಅಂತ ಇಲ್ಲ ನಿಮಗೆ ಬೇರೆ ಬೇರೆ ಡಿಫ್ರೆಂಟ್ ಕಲರಲ್ಲೂ ಟ್ರೈ ಮಾಡ್ಬೋದು ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈಗ ಮೇಲ್ಗಡೆ ವಿಡಿಯೋ ಬರುತ್ತೆ ಆ ವೀಡಿಯೋನ ನೋಡಿ ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋ ಇದೆ ಅದನ್ನು ಚೆಕ್ ಮಾಡಿ ಥ್ಯಾಂಕ್ ಯು ಆಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ